ರಾಜಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ನಿರ್ಲಕ್ಷ್ಯಕ್ಕೊಳಗಾದ ಶಮನೇವಾಡಿ ನೇಜ್ ಕ್ರಾಸ್ ರಸ್ತೆ ಡಾಂಬರೀಕರಣ. ಪರಿಸರದ ಮನೆಗಳಿಗೆ ನುಗ್ಗಿದ ರಸ್ತೆ ನೀರು. ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಕ್ರಾಸ್ನಿಂದ ನೇಜ್ ಕ್ರಾಸ್ವರೆಗೆ ಕೇವಲ 1.5 ಕಿಲೋಮೀಟರ್ ಅಂತರದ ರಸ್ತೆ ಡಾಂಬರೀಕರಣಕ್ಕೆ ಮಲತಾಯಿ ಧೋರಣೆಯಿಂದಾಗಿ ಪೂರ್ಣಗೊಳ್ಳದೇ ಇದ್ದುದರಿಂದ ಸದರಿ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಾಯಿ ತೆರೆದುಕೊಂಡು ಪ್ರಯಾಣಿಕರಿಗೆ ಕೆಸರು ಮಜ್ಜನ ಮಾಡಿಸುತ್ತಿವೆ. ಅಷ್ಟೇ ಅಲ್ಲದೆ ರಸ್ತೆಯ ಪಕ್ಕದಲ್ಲಿರುವ ಮನೆಗಳಿಗೆ ರಸ್ತೆಯ ನೀರು ನುಗ್ಗಿ ಗೋಡೆಗಳು ಬಿದ್ದರೂ ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಸಂಬಂಧಿಸಿದ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಯಾಗಲಿ ಕ್ಯಾರೆ ಎನ್ನುತ್ತಿಲ್ಲ. ಸದರಿ ರಸ್ತೆ ದುರಸ್ತಿಗಾಗಿ ಬೇಡಿಕೆಹಾಳ್ ಶಮನೇವಾಡಿ ಗ್ರಾಮಸ್ಥರು ಧರಣಿಗೆ ಮುಂದಾದಾಗ ಬೇಡಿಕೆಹಾಳ್ ಕ್ರಾಸ್ನಿಂದ ಕೇವಲ 1.5 ಮೀಟರ್ ರಸ್ತೆ ಡಾಂಬರೀಕರಣ ಮಾಡಿ ಜನತೆಯ ಬಾಯಿ ಮುಚ್ಚಿಸಲಾಗಿದ್ದು ಉಳಿದ ರಸ್ತೆಗೆ ವಾರಸುದಾರರೇ ಇಲ್ಲದಂತಾಗಿದೆ. ಸದರಿ ರಸ್ತೆಯಲ್ಲಿಯ ಪ್ರಯಾಣಿಕರಿಗೆ ಕೆಸರಲ್ಲಿ ಹರಸಾಹಸ ಮಾಡಬೇಕಾಗುತ್ತಿದ್ದು ರಸ್ತೆ ಪಕ್ಕದ ವಸತಿಯ ಜನರುಗಳು ನೀವೇ ಕೇಳಿ. ಶಮನೇವಾಡಿಯ ವರದಿಗಾರರಾದ ಎಂಬಿ ಚಿಂಚಿನಿ, ಆರ್ಜಿಎ. ನೋಡಿ ಸರ್, ಈ ರಸ್ತೆ ಮೇಲೆ ನೀರೆಲ್ಲ ಈ ಕಡೆ ಹೊಳಿಗೆ ಬರ್ತಾವ್ರಿ, ಮತ್ತು ಆ ಕಡೆ ಮ್ಯಾಗಿಂದು ನೀರು ಬರ್ತಾವ್ರಿ. ಈ ನಮ್ಮ ಮನೆಯಾಗ ಕಮ್ಮಿ ಕಮ್ಮಿ ಒಂದು ಮಲ್ಕೊಳ್ಳೋರು ನೀರು ಬಂದಂಗೆ ಬಂದು ನಿಲ್ತಾವ್ರಿ. ಮತ್ತು ನಾವು ನಿಲ್ಬೇಕಾದ್ರೆ ಏನು ನಿಲ್ಬೇಕ್ರಿ? ನಾವು ನಮ್ಗೆ ನಿಲ್ಬೇಕಾದ್ರೆ ಆಧಾರ ಇಲ್ಲ, ಮತ್ತು ಬೇರೆ ಯಾವುದು ಆಯ್ತಾ? ಈ ಪೊಸಿಷನ್ದಾಗ ನಮಗೆ ಇದಾಯಿತು ಅಂದರೆ ನಮಗೆ ಭಯಂಕರ ತ್ರಾಸ ಆಕೈತಿ ರೀ. ಇದು ನೀವು ಮುಂದಿನ ವ್ಯವಸ್ಥೆ ಮಾಡ್ಕೋಬೇಕ್ರಿ. ಇದನ್ನ ಸರಿ ಹೇಳಿ. ಹೆಸರು? ಹೆಸರು ನಾನು ಶಾಂತಿನಾಥ್ ಮರ್ಸೂರ್ ಸಿಂಧೆ, ಶಮನೇವಾಡಿ, ತಾಲೂಕಾ ಚಿಕ್ಕೋಡಿ, ಜಿಲ್ಲಾ ಬೆಳಗಾಂ. ಸುವ್ಯವಸ್ಥಿತ ಆಡಳಿತ ನೀಡಲು ತನು ಮನ ಧನ ಮೀಸಲು. ಕೊಲ್ಲಾಪುರ ಜಿಲ್ಲೆಯ ನೀರಾವರಿ ಇಲಾಖೆಯ ಸಿಂಚನ ಭವನಕ್ಕೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಭೇಟಿ ನೀಡಿದಾಗ ಅಲ್ಲಿನ ಅಧಿಕಾರಿಗಳು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ನಂತರ ಅಧಿಕಾರಿಗಳೊಂದಿಗೆ ಮಹಾಪೂರದ ಕುರಿತ ಸಂದೀರ್ಘ ಚರ್ಚೆ ನಡೆಸಿ ಮುಖ್ಯವಾದ ಮಾಹಿತಿಗಳನ್ನು ಪಡೆದುಕೊಂಡು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಭಾರೀ ಮಳೆಯಿಂದ ಸಂಭವಿಸುತ್ತಿರುವ ಅನಾಹುತಗಳ ತೀವ್ರತೆಯನ್ನು ಮನಗಂಡು ನಿತ್ಯ ಮಳೆಯ ಪ್ರಮಾಣ, ರಾಧಾನಗರಿ ಹಾಗೂ ಕಾಳಂವಾಡಿ ಅಣೆಕಟ್ಟುಗಳ ನೀರಿನ ಸಂಗ್ರಹ ಮತ್ತು ನದಿ ನೀರು ಬಿಡುಗಡೆ, ನೀರಾವರಿಗೆ ಲಭ್ಯವಿರುವ ನೀರಿನ ಪ್ರಮಾಣ, ಪ್ರವಾಹ ನಿಯಂತ್ರಣ ವ್ಯವಸ್ಥೆ ಹಾಗೂ ಹಿರಣ್ಯಕೇಶಿ ನದಿಯ ಹಳೆಯ ಅಣೆಕಟ್ಟು ಇರುವುದು, ಗೋಟೂರು ಮತ್ತು ನಾಗನೂರು ಪ್ರದೇಶಗಳಲ್ಲಿ ಪ್ರವಾಹದ ಮಟ್ಟ ಹೆಚ್ಚಿಸುತ್ತಿದ್ದು ಅದನ್ನು ಕೆಡವಿ ತೆಗೆಯಲು ಕರ್ನಾಟಕದ ಅಧಿಕಾರಿಗಳಿಗೆ ಸೂಚನೆ ನೀಡುವ ಹಕ್ಕನ್ನು ಮಾನ್ಯ ಸಚಿವರಿಗೆ ನೀಡುವ ಕುರಿತು ಚರ್ಚಿಸಿ ತೆಗೆದುಕೊಳ್ಳಲಾಗಿದ್ದ ಅತ್ಯುನ್ನತ ಕ್ರಮಗಳನ್ನು ಪ್ರಶಂಸಿಸಿದರು. ಮುಂದಿನ ದಿನಗಳಲ್ಲಿ ನನ್ನ ಉಸ್ತುವಾರಿ ಜಿಲ್ಲೆಯಾದ ವಿಜಯಪುರದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳ ಸಭೆ ಕರೆದು ಆಲ್ಮಟ್ಟಿ ಜಲಾಶಯ ನೀರು ಬಿಡುಗಡೆ ಹಾಗೂ ಪ್ರವಾಹದ ಸಂದರ್ಭದಲ್ಲಿ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವ ಕುರಿತು ಚರ್ಚಿಸಲಾಗುತ್ತದೆಂದು ಹೇಳಿದರು. ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಅಧೀಕ್ಷಕ ಇಂಜಿನಿಯರ್ ಮಹೇಶ್ ಸುರ್ವೆ, ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ಅಮೋಲ್ ನಾಯ್ಕ್, ರೋಹಿತ್ ಬಂಡಿವಾಡೇಕರ್, ಸ್ಮಿತಾ ಮಾನೆ ಉಪಸ್ಥಿತರಿದ್ದರು. ಕೊಲ್ಲಾಪುರ ಜಿಲ್ಲೆಯ ಶಿರೋಳ ಶ್ರೀ ದತ್ತ ಶೇತಕರಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಳ್ಳೆ ಹಾಗೂ ಚಿಕ್ಕೋಡಿ ಲೋಕಸಭೆಯ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಳ್ಳೆ ಹಾಗೂ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಬಸವ ಪ್ರಸಾದ್ ಜೊಳ್ಳೆಯವರು ಭೇಟಿ ನೀಡಿದ ಸಮಯದಲ್ಲಿ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀ ಗಣಪತರಾವ್ ಪಾಟೀಲ್ ಅವರು ಸಕಲ ಸತ್ಕಾರಗಳೊಂದಿಗೆ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವತಃ ಅಧ್ಯಕ್ಷರೇ ಕಾರ್ಖಾನೆಯನ್ನು ತೋರಿಸುತ್ತಾ ಕಾರ್ಯವೈಖರಿಗಳನ್ನು ಬಗೆಯನ್ನು ಪರಿಚಯಿಸಿದರು. ಎಲ್ಲವನ್ನೂ ಕೂಲಂಕುಷವಾಗಿ ವೀಕ್ಷಿಸಿ ಅವರ ಪ್ರೀತಿ ವಿಶ್ವಾಸಗಳಿಗೆ ಆಭಾರ ವ್ಯಕ್ತಪಡಿಸಿದ ನಂತರ ಕೆಲವು ಪ್ರಮುಖ ವಿಷಯಗಳ ಕುರಿತು ಕೂಡ ಚರ್ಚಿಸಿದರು.